ರಾಘವ ರಾಘವ ರಾಕ್ಷಸ ಶತ್ರು ಮಾರುತಿ ವಲ್ಲಭ ಜಾನಕಿ ಕಾಂತ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮತಸ್ತುಲ್ಯಂ ರಾಮನಾಮ ವರಾನನೆ ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಾಃ ತೃತೀಯಸ್ತು ಭಗವತ್ ಕಾರ್ಯಸಾಧಕಃ ಸಮಸ್ತ ಗುರುಭ್ಯೋ ನಮಃ. ಹನುಮಂತ ದೇವರು ರಾಮನ ಆಜ್ಞೆಯನ್ನು ಶಿರಸ ವಹಿಸಿ ರಾಮದೇವರ ಅನುಗ್ರಹದಿಂದವಾಗಿ ಸಾಗರವನ್ನು ದಾಟಿ ರಾಮದೇವರ ಅನುಗ್ರಹದಿಂದ ಇಡೀ ಲಂಕೆಯ ಸಮೀಕ್ಷೆಯನ್ನು ಮಾಡಿ ಶಿಂಶಪಾ ವೃಕ್ಷದ ಬುಡದಲ್ಲಿದ್ದ ಸೀತಾದೇವಿಯನ್ನು ನೋಡಿ ಸೀತಾದೇವಿಯ ಮುಂಭಾಗದಲ್ಲಿ ಕರಜೋಡಿಸಿ ಸೀತಾದೇವಿಗೆ ರಾಮದೇವರು ಕೊಟ್ಟ ಉಂಗುರವನ್ನು ನೀಡಿದ ಕಥೆಯನ್ನು ನಾವು ಚಿಂತನೆ ಮಾಡಿದ್ದೇವೆ. ಕಥೆ ಕೇಳುವಾಗ ಬರೀ ಸುಲಭದ ಕೆಲಸ ಅಂತ ನಮಗೆ ಅನಿಸುತ್ತದೆ. ರಾಮದೇವರು ಸೀತೆಯನ್ನು ನೋಡಿ ಬಾ ಅಂತ ಹೇಳಿದ್ರೆ ತೊಂದರೆ ಇದೆ. ಅದು ರೊಟ್ಟಿಗವರು ಮಾಡಿದ ಆಜ್ಞೆ ಅಂದರೆ ಈ ಉಂಗುರವನ್ನು ಸೀತಾದೇವಿಗೆ ಕೊಡು ಅಂತ ಹೇಳಿದೆ. ಒಂದ್ಸಲ ಆಲೋಚನೆ ಮಾಡಿ, ಈ ಉಂಗುರವನ್ನು ಹನುಮಂತ ದೇವರು ಅಲ್ಲಿಂದ ಇಲ್ಲಿವರೆಗೆ ಹಿಡ್ಕೊಂಡು ಬರಬೇಕು. ಕೈಯಲ್ಲಿ ಮುಷ್ಟಿ ಹಿಡ್ಕೊಂಡೇ ತರಬೇಕು. ಅದು ಹೇಗೆ ತಂದ್ರು ಹನುಮಂತ ದೇವರಿಗೆ ಗೊತ್ತು. ಯಾಕೆಂದ್ರೆ ಕೈ ಮುಷ್ಟಿ ಬಿಡಿಸಿದ್ರೆ ಕೆಳಗಿಡದ, ಎಲ್ಲಿ ಇಡಬೇಕು? ಚೀಲ ಇರಲಿಲ್ಲ, ಬ್ಯಾಗ್ ಇರಲಿಲ್ಲ, ಮತ್ತೆಲ್ಲಿ ಇಟ್ಕೊಳ್ಬೇಕು? ಕಿಸೆ ಇರಲಿಲ್ಲ, ಮತ್ತೆಲ್ಲಿ ಇಟ್ಕೊಳ್ಬೇಕು? ದೊಡ್ಡ ಒಗ್ಗಟ್ಟು ಇತ್ತಂದು. ಬರೀ ಕೈ ಬೀಸಿಕೊಂಡು ಬರೋದು ಅಂತಾಗಿದ್ರೆ ಸಮಸ್ಯೆನೂ ಇರಲಿಲ್ಲ. ಬರುವಾಗ ದಾರಿಯಲ್ಲಿ ಎಷ್ಟು ಜನ ಸ್ವಾಗತಕ್ಕೆ ಅವರಿಗೆ, ಸುರಸೆಯ ಜೊತೆಗೆ ಗುದ್ದಾಟ, ಸಿಂಹಿಕೆಯ ಜೊತೆಗೆ ಕಾದಾಟ, ಲಂಕಿನಿಯ ಜೊತೆಗೆ ಹೋರಾಟ, ಇದೆಲ್ಲ ನಡೆಸಿಕೊಂಡು ಬರಬೇಕು. ಮತ್ತೆ ಅದರ ಜೊತೆಗೆ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹಾರಿಕೊಂಡು ಹಾರಿಕೊಂಡು ಸೀತಾದೇವಿಯ ಅನ್ವೇಷಣೆ ಮಾಡಬೇಕು. ಬಹಳ ಕಷ್ಟದ ಕೆಲಸ ಇತ್ತು. ಸನ್ಯಾಸಕ್ಕಿಂತಲೂ ಇದು ಕಷ್ಟ. ಇದನ್ನು ನ್ಯಾಸ ಅಂತ ಕರೀತಾರೆ. ನ್ಯಾಸ ಅಂತಂದ್ರೆ ಇಂಥವರಿಗೆ ಕೊಡ್ಲಿಕ್ಕೆ ಅಂತ ಮಾತ್ರ ಕೊಟ್ಟಿರ್ತಾರೆ ನೋಡಿ, ಬಹಳ ಶ್ರಮದ ಕೆಲಸ. ಯಾರಾದರೂ ಏನಾದರೂ ಒಂದು ವಸ್ತು ಕೊಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ, ನೀವು ಹೋದಾಗ ಅದನ್ನು ಮುಟ್ಟಿಸಿ ಅಂತ ಹೇಳ್ತಾರೆ. ನಿಮಗೆ ಅದು ಕಿರಿಕಿರಿ ಅಂದ್ರೆ ಕಿರಿಕಿರಿ ಆಗಿರ್ತದೆ. ಯಾಕಂದ್ರೆ ಅಲ್ಲಿ ಮುಟ್ಟಿಸುವ ತನಕ ನಮಗೆ ರಗಳೆ ಆಗಿ ಬಿಡ್ತಾರೆ. ಈ ತಿರುಪತಿಗೆ ಹೋಗುವವರು ಇರ್ತಾರೆ ನೋಡಿ, ಪಕ್ಕದ ಮನೆಯವರು ತಿರುಪತಿಗೆ ಹೋಗ್ತಾರೆ ಅಂತ ಆದ್ರೆ ನಮ್ದು ಸ್ವಲ್ಪ ಅಧಿಕ ಪ್ರಸಂಗ ಇರುತ್ತೆ ನೋಡಿ. ಒಂದು ಹಳೇ 50 ರೂಪಾಯಿ ನೋಟನ್ನು ಕೊಟ್ಟು ಶ್ರೀನಿವಾಸ ದೇವರ ಡಬ್ಬಿಗೆ ಹಾಕೊಂಡು ಬನ್ನಿ ಅಂತ ಹೇಳಿದ್ರು. ಇದು ನ್ಯಾಸ. ಆ ಶ್ರೀನಿವಾಸ ದೇವರು ಸಾಮಾನ್ಯ ಏನೂ ಅಲ್ಲ. 50 ರೂಪಾಯಿಗೆ ಬೇರೆ 50 ರೂಪಾಯಿ ಕೊಟ್ಟರೆ ಬೇಡ ಅಂತ ಹೇಳ್ತಾರೆ. ಅದೇ ಕೆಲವರು ಹಳೇ ಕಾಯಿನ್ ಎಲ್ಲ ಇರ್ತದೆ ಮನೆಯಲ್ಲಿ ಡಬ್ಬಿಗೆ ಹಾಕಿತ್ತು. ದೇವರಿಗೆ ಅದೇ ಕಾಯಿನ್ ಬೇಕು, ಅದೇ ಶಬ್ದನೇ ಕೇಳಬೇಕು. ಅದು ಚೇಂಜ್ ಆದರೆ ಆಗಲ್ಲ. ನಮಗೆ ದೇವರ ಹತ್ರ ಹೋಗಿರ್ತೇವೆ ನಾವು, ಹೋಗುವುದೇ ಒಂದು ಕಷ್ಟ. ಅಲ್ಲಿ ಆ ಕ್ಯೂ ನಿಂತು ನಾವು ಒಳಗಿಂದ ಹೋಗ್ಬೇಕು. ಹಾಗೆ ಹೋದಾಗ ಹೋಗೋ ಆ ಗಲಾಟೆಯಲ್ಲಿ 3 ಗಂಟೆನೋ 4 ಗಂಟೆನೋ ಸುಪ್ರಭಾತನೋ ಯಾವುದೋ ಗೊತ್ತಿಲ್ಲ, ಧರ್ಮದರ್ಶನೋ ಹೋಗ್ತಾ ಇರ್ತೇವೆ. ಹೋಗುವಾಗ ಗ್ರಹಚಾರ ಅಂತಂದ್ರೆ ಆ ನೋಟ್ ಒಂದು ಮರ್ತು ಹೋಗಿರ್ತೇವೆ. ಅಲ್ಲಿ ಒಳಗೂ ಹೋಗಿರ್ತೇವೆ, ಬೇರೆ ನೋಟು ಹಾಕೋಣ ಅಂದ್ರೆ ತಿಮ್ಮಪ್ಪ ಹೋಗೋಲ್ಲ. ಅದನ್ನು ಆ ನೋಟು ಮನೆಯಿಂದ ತಂದಿರ್ತೇವೆ, ಕಂಪ್ಯೂಟರಲ್ಲಿ ಇಟ್ಟು ಬಂದಿರ್ತೇವೆ. ಪುನಃ ಹೋಗಿ ತರಲಿಕ್ಕೆ ಸಾಧ್ಯ. ಕೇಳ್ತಾನೆ ಅವನು, ಬಂದವ ನೀವು ಕಾಣಿಕೆ ಹಾಕಿದ್ದೀರಾ? ಕೊಟ್ಟದ 50 ರೂಪಾಯಿ, ಹೋಗೋ ಚಾರ್ಜ್ ಏನು ಹೋಗಲ್ಲ. ಅವನು ಹಾಕಿದ್ರ ಇಲ್ಲ ಹೇಳ್ಬೇಕಾ? ಹೌದು ಹೇಳ್ಬೇಕು. ಇಲ್ಲ ಹೇಳಿದ್ರೆ ನೋಡಿ ಎಂತಹ ಹೋರಾಟ. ಒಂದು 50 ರೂಪಾಯಿ ಕಾಣಿಕೆ ಹೇಗೂ ಹೋಗಿದ್ದಾನೆ, ಅನಾಯಾಸವಾಗಿ ಹಾಕಬಾರ್ದ. ಇವನ ಆಯಾಸ ಅವರಿಗೆ ನರ್ತಾಗ್ಬೇಕು.
ಪ್ರತಿ ಸಲ ತಿರುಪತಿ ಯಾತ್ರೆ ಮಾಡುವಾಗಲೂ ಭಾರಿ ಜಾಗ್ರತೆ ಮಾಡಿ ಹಿಡ್ಕೊಂಡು ಹೋಗಿರ್ತಾನೆ. ಹಾಕ್ಲಿಕ್ಕಂತೂ ಆಗುದಿಲ್ಲ, ವಾಪಸ್ ಬಂದಿರ್ತಾನೆ. ಇದು ನ್ಯಾಸ ಅಂತ ಹೇಳ್ತಾರೆ. ನ್ಯಾಸ ಅಂತಂದ್ರೆ ಇನ್ನೊಬ್ಬರಿಗೆ ಮುಟ್ಟಿಸ್ಬೇಕು ಅಂತ ಏನು ಕೊಟ್ಟಿರ್ತಾರೆ ಅದು ನ್ಯಾಸ. ಅಲ್ಲಿ ಮುಟ್ಟಿಸ್ಲೇಬೇಕಲ್ಲಿ, ಮುಟ್ಟಿಸ್ಲಿಕ್ಕೆ ಆಗೋಲ್ಲ. ನಮ್ಮ ಹಣೆಬರಾಶಿಗಾದ್ರೆ ಹನುಮದ್ದೇವರ ಸ್ಥಿತಿ ಹೇಗಿದೆ ಅಂತ ರಾಮಾಯಣ ನೆನಪಿಸ್ತದೆ. ಸಮುದ್ರ ಹಾರುವಾಗೆ ಇರಬಹುದು, ಮನೆಯಿಂದ ಮನೆಗೆ ದಾಪುಗಾಲಿಡ್ತಾ ಹೋಗುವಾಗಿರ್ಬೋದು, ಎಲ್ಲ ಸಂದರ್ಭದಲ್ಲಿಯೂ ಕೂಡ ಮುಷ್ಟಿ ಮಾತ್ರ ಹೀಗೇನೆ ಇತ್ತು. ನೋಡುವವರಿಗೆ ಏನಿತ್ತು, ರಾಮನ ವಿರೋಧ ಮಾಡಿದರೆ ಮುಷ್ಟಿ, ರಾಮನನ್ನು ವಧಿಸಿಕೊಂಡ್ರೆ ಒಳಗಿದ್ದ ಉಂಗುರ. ಹಾಗಾಗಿ ಸೀತಾದೇವಿಗೆ ಆ ಉಂಗುರವನ್ನು ಅಷ್ಟು ಜಾಗ್ರತೆಯಿಂದ ತಂದುಕೊಡ್ತಾರೆ. ರಾಮದೇವರು ಉಂಗುರ ಕೊಟ್ಟಲ್ಲಿಂದ ಸೀತಾದೇವಿಗೆ ಮುಟ್ಟಿಸುವ ತನಕ ಆ ಉಂಗುರದ್ದೇ ಚಿಂತೆ, ಉಂಗುರದ ಚಿಂತೆ ಅಲ್ಲ, ಉಂಗುರ ಕೊಟ್ಟ ರಾಮದೇವರ ಚಿಂತೆ, ಮುಟ್ಟಿಸಬೇಕಾದ ಸೀತಾಮಾತೆಯ ಚಿಂತೆ, ಎರಡೇ ಚಿಂತೆ. ರಾಮದೇವರ ಅನುಗ್ರಹ ಅಂದರೆ ಅಷ್ಟು ದೊಡ್ಡದು. ಹನುಮನಿಗೆ ಸಹಜವಾಗಿಯೇ ದೇವರ ಚಿಂತನೆಗಳಿರ್ತವೆ. ಆ ಚಿಂತನೆಗೆ ಪೂರಕವಾಗಿ ಇದೊಂದು ಅನುಗ್ರಹ. ಯಾಕಂದ್ರೆ ಉಂಗುರ ಕೊಟ್ಟದ್ರಿಂದ ಉಂಗುರ ಏನಾಯ್ತು, ಉಂಗುರ ಎಲ್ಲಿ ಬಿತ್ತು, ಇದೇ ಆಲೋಚನೆ ಇರ್ತದೆ ನೋಡಿ, ಬೇರೆ ಆಲೋಚನೆ ಇಲ್ಲ. ಮಲಗಲಿ, ಮಲಗುವಾಗಲೂ ಅಷ್ಟೇ, ಮಲಗುವಾಗ ಮಲಗುವಾಗ ಗಟ್ಟಿ ಇಟ್ಕೊಂಡಿರ್ತೇವೆ, ಎಚ್ಚರ ತಪ್ಪಿದಾಗ ಇದನ್ನು ಯಾರು ಹಿಡ್ಕೊಂಡು ಹೋದರೂ ಗೊತ್ತಾಗುತ್ತೆ, ನಿದ್ರೆ ಇಲ್ಲ. ಊಟ ಮಾಡುವಾಗ ಏನು ಮಾಡಬೇಕು, ಎಷ್ಟು ಕಷ್ಟ ನೋಡಿ, ಇನ್ನೊಬ್ಬರು ಬಾಯಿಗೆ ಇಡ್ಲಿಕ್ಕೆ ಆಗ್ತದ? ಹಾಗಾಗಿ ಊಟನೂ ಇಲ್ಲ, ನಿದ್ರೆನೂ ಇಲ್ಲ, ಎಲ್ಲವನ್ನು ಮೀರಿ ನಿಂತು ಹನುಮದ್ದೇವರು ಹೋಗ್ತಾ ಇದ್ದಾರೆ. ಒಂದ್ಸಲ ನೆನಪಿಸಿಕೊಳ್ಳಿ, ನಮಗೆ ಅನಿಸಿರ್ತದೆ ಆವಾಗ ಮೈನಾಕ ಪರ್ವತ ಮೇಲಕ್ಕೆ ಬಂದಾಗ ಒಂಚೂರು ಕುಡಿದು ಹೋದ್ರೆ ಏನಾಗ್ತಿತ್ತು ಅಂತ ಅನಿಸ್ತದೆ. ಕುಡಿಯುವುದು ಯಾಕೆ ಹೇಳಿ, ಕೈಯಲ್ಲಿ ರಾಮದೇವರ ಉಂಗುರ ಇರುವಾಗ ಎಡಗೈಯಲ್ಲಿ ಕುಡಿಯುವ ಕ್ರಮ ಉಂಟ? ಹೋಮಕ್ಕೆ ಆಹುತಿ ಕೊಡುವಾಗ ಎಡಕೈಯಲ್ಲಿ ಕೊಡುವ ಕ್ರಮ ಇಲ್ಲ, ಹೇಗೆ? ಬಲಕೈಯಲ್ಲಿ ಉಂಗುರ ಇದೆ, ಕೆಳಗಿಡ್ಲಿಕ್ಕಾಗುವುದಿಲ್ಲ, ಕುಡಿಯಿರಿ ತಿನ್ನಿ ಅಂತ ಹೇಳಿದ್ರೆ ಹೇಗೆ ಸಾಧ್ಯ? ಇದೆಲ್ಲ ರಾಮದೇವರ ಪೂಜೆ ಅನ್ನೋದನ್ನು ನಾವು ಚಿಂತನೆ ಮಾಡಬೇಕಾದ್ರೆ. ಹಾಗಾಗಿ ರಾಮದೇವರನ್ನು ಮನಸ್ಸಿನಲ್ಲಿ, ರಾಮದೇವರನ್ನು ಕೈಯಲ್ಲಿ, ರಾಮದೇವರನ್ನು ತಲೆಯಲ್ಲಿ ಹೊತ್ತು ತಂದು ಆ ಉಂಗುರವನ್ನು ಸೀತಾದೇವಿಗೆ ಕೊಟ್ಟಿದ್ದಾರೆ. ಅಂದರೆ ಅಲ್ಲಿಂದ ಇಲ್ಲಿವರೆಗೆ ರಾಮಮಯವಾಗಿ ಅದನ್ನು ಸೀತಾದೇವಿಗೆ ಅರ್ಪಣೆ ಮಾಡಿದ ಸಾಧಕೋತ್ತಮರು ಹನುಮಂತ ದೇವರು. ನಾವು ಸಮಯ ಸಾಧಕರು, ಅವರು ಸಾಧಕೋತ್ತಮರು. ಯಾವ್ಯಾವ ಸಮಯಕ್ಕೆ ಏನೇನು ಮಾಡಬೇಕು ನಮ್ಮ ಪ್ಲೇಟ್ ಚೇಂಜ್ ಆಗ್ತಾ ಇರ್ತದೆ. ಹನುಮಂತ ದೇವರದು ಒಂದೇ, ಹಾಡಿದರೆ ಎನ್ನ ಒಡೆಯನ ಪಾಡುವೆ, ಬೇಡಿದರೆ ಎನ್ನ ಒಡೆಯನ ಬಿಡುವೆ, ಬೇಡುವ ಪ್ರಸಂಗನೇ ಇಲ್ಲ. ಹಾಡ್ತಾ ಇರುವವರು ಹನುಮಂತ ದೇವರು. ಉಂಗುರವನ್ನು ಕೊಟ್ಟರು, ಅದು ಉಂಗುರ ಅಲ್ಲ, ಅದು ಮುದ್ರೆ, ರಾಮನ ರಾಜಮುದ್ರೆ, ಭಗವಂತನ ಕೈಯ ಮುದ್ರೆಯನ್ನು ಸೀತಾದೇವಿಗೆ ನೀಡಿದ್ದಾರೆ. ಮುದ್ರೆ ಅಂದರೆ ಖುಷಿಯನ್ನು ಕೊಡುವ, ಮುದಂ ರಾತೀತಿ ಮುದ್ರಾ, ಖುಷಿಯನ್ನು ಕೊಡುವಂತಹದ್ದು. ರಾಮದೇವರ ಉಂಗುರ ಸೀತಾದೇವಿಗೆ ಹೋದರೆ ಸೀತಾದೇವಿಗೆ ಖುಷಿ, ಹನುಮಂತ ದೇವರ ಕೈಯಲ್ಲಿದ್ದಾಗ ಹನುಮಂತ ದೇವರಿಗೆ ಖುಷಿ. ಈ ಕಥೆಯನ್ನು ಕೇಳುವಾಗ ಹನುಮಂತನ ಭಕ್ತರಿಗೆ ನಮಗೆ ಖುಷಿ. ಯಾಕೆ ಅಂತಂದರೆ ಅಷ್ಟು ಕಪಿಗಳ ಮಧ್ಯದಲ್ಲಿ ಕೋಟಿ ಕೋಟಿ ಕಪಿಗಳಿತ್ತು. ಪೂರ್ವಕ್ಕೆ ಹೋಗುವವರು, ದಕ್ಷಿಣಕ್ಕೆ ಹೋಗುವವರು, ಪಶ್ಚಿಮಕ್ಕೆ, ಉತ್ತರಕ್ಕೆ ಹೋಗುವವರು, ಯಾವ ಕಪಿಗಳ ಕೈಯಲ್ಲಿಯೂ ಕೊಡದೆ ಹನುಮನ ಕೈಯಲ್ಲಿ ಮಾತ್ರ ಕೊಟ್ಟಿದ್ದಾರೆ ಅಂತಂದರೆ ರಾಮದೇವರ ವಿಶ್ವಾಸ ಪಾತ್ರನಾದವ ಇಡೀ ಕಪಿಗಳ ರಾಶಿಯಲ್ಲಿ ಒಬ್ಬನೇ ಹನುಮ. ಯಾಕೆಂದರೆ ಸೀತಾದೇವಿಗೆ ಮುಟ್ಟಿಸುವ ತಾಕತ್ತಿರುವವ ಇವ ಒಬ್ಬನೇ ಅನ್ನುವ ಆ ಕಾರ್ಯಕ್ಷಮತ್ವವನ್ನು ಭಗವಂತ ಹನುಮಂತೇವರಲ್ಲಿ ಮಾತ್ರ ತಿಳ್ಕೊಂಡಿದ್ದಾರೆ ಅಂತಂದರೆ ಹನುಮಂತ ದೇವರ ಮೇಲಿರುವ ರಾಮನ ಅನುಗ್ರಹ ಅದೆಷ್ಟು ಅಂತ ನಾವು ಚಿಂತನೆ ಮಾಡಿದಾಗ ಹನುಮಂತ ದೇವರು ಸಾಧಕೋತ್ತಮ ಜೀವೋತ್ತಮ ಅನ್ನುವಂತಹ ಚಿಂತನೆ ಈ ಕಥೆಯಲ್ಲಿ ನಮಗೆ ಸಿಗ್ತದೆ. ಹಾಗಾಗಿ ನಮ್ಮದು ಉಪಾಸನೆ ಏನು, ವಾಯು ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ. ಆ ಜೀವೋತ್ತಮತ್ವದ ಚಿಂತನೆ ಕಣ ಕಣಗಳಲ್ಲಿ, ಹೆಜ್ಜೆ ಹೆಜ್ಜೆಯಲ್ಲಿ ಹನುಮಂತ ದೇವರಲ್ಲಿ ನಾವು ನೋಡ್ತೇವೆ. ಹನುಮಂತ ದೇವರು ಮುದ್ರೆಯ ಉಂಗುರವನ್ನು ಕೊಟ್ಟರು.
ಸೀತಾದೇವಿಯ ಸಂತೋಷಕ್ಕೆ ಪಾರನೇ ಇಲ್ಲ. ರಾಮದೇವರ ಗುರುತು ಹೇಳುವಾಗಲೇ ಖುಷಿಯಾಗಿತ್ತು. ಹನುಮ ಆ ರಾಮನನ್ನು ಗುರುತಿಸಿದ್ದ, ಕಂಡ ಬಗೆ ಅದನ್ನೆಲ್ಲ ಸೀತಾದೇವಿ ಒಪ್ಪಿಕೊಂಡ್ಲು. ಹೌದು, ಹನುಮ ರಾಮನನ್ನು ನೋಡಿದಾನೆ, ಅನುಮಾನ ಇಲ್ಲ ಅಂತ ತೀರ್ಮಾನ ಮಾಡಿತ್ತು. ಉಂಗುರವನ್ನು ಸ್ವೀಕಾರ ಮಾಡ್ತಾರೆ ಸೀತಾದೇವಿಯರು. ಅದು ಉಂಗುರ ಜಡ ಅನ್ನುವ ಚಿಂತನೆ ಇಲ್ಲ ಅವರಿಗೆ, ಅದರಲ್ಲಿ ರಾಮನನ್ನು ಕಂಡ್ರು. ನಾವು ದೇವಸ್ಥಾನಕ್ಕೆ ಹೋಗ್ತೇವೆ, ದೇವರನ್ನು ನೋಡ್ತೇವೆ. ನಾವು ನೋಡೋದು ದೇವರನ್ನಲ್ಲ, ಅಲ್ಲಿರುವುದು ಕಲ್ಲು ಅಥವಾ ಲೋಹಗಳು. ತಿರುಪತಿಗೆ ಹೋಗ್ತೇವೆ, ಉಡುಪಿಗೆ ಹೋಗ್ತೇವೆ, ಪಂಡ್ರಾಪುರ ಬದರಿಗೆ ಹೋಗ್ತೇವೆ, ನಾವು ನೋಡ್ತೇವೆ ಅಲ್ಲಿ. ನಾವು ನೋಡುದು ವಿಗ್ರಹ ಜಡ ಅಲ್ಲ. ಆ ಜಡವನ್ನು ನೋಡಿದಾಗ ದೇವರು ನೆನಪಾಗಬೇಕು ನಮಗೆ. ಸೀತಾದೇವಿಗೆ ಉಂಗುರ ನೋಡಿದರೆ ಜಡ ಉಂಗುರ ಅಲ್ಲ, ಅದನ್ನು ಧರಿಸಿದ ರಾಮಚಂದ್ರ ನೆನಪಿಗೆ ಬಂದ. ರಾಮನ ಪರಮ ಕಾರುಣ್ಯ ಅದನ್ನು ನೆನಪಿಸಿಕೊಂಡ್ಲಂತೆ. ಹನುಮಂತ ದೇವರು ಮಾಡಿದ ಕೆಲಸ ಏನು ಅಂತಂದ್ರೆ, ಉಂಗುರ ಕೊಟ್ಟದ್ದಲ್ಲ, ರಾಮದೇವರ ನೆನಪು, ರಾಮದೇವರ ಕಾರುಣ್ಯ, ರಾಮದೇವರ ಅನುಗ್ರಹ ಸೀತಾದೇವಿಯ ಮೇಲೆ ಎಷ್ಟಿದೆ ಅದನ್ನು ನೆನಪಿಸುವ ಕಾರ್ಯಕ್ರಮವನ್ನು ಹನುಮಂತ ದೇವರು ಮಾಡಿಸಿದರು. ಮತ್ತೊಂದು ರೂಪ ಮಧ್ವಾಚಾರ್ಯರು ನಮಗೆ ಮಾಡಿದ ಕೆಲಸ ಏನು ಅಂತಂದರೆ, ಕೃಷ್ಣನ ನೆನಪು, ದೇವರ ನೆನಪು ಬರುವ ಹಾಗೆ ಮಾಡಿದ್ದಾರೆ. ಅದರ ಜೊತೆಗೆ ದೇವರು ನಮ್ಮ ಮೇಲೆ ಮಾಡಿದ ಕಾರುಣ್ಯವನ್ನು ನೆನಪಿಸಿಕೊಳ್ತಾ ಇದ್ದಾರೆ. ಅದನ್ನು ನಾವು ಚಿಂತನೆ ಮಾಡಬೇಕಂತ. ಸೀತಾದೇವಿ ಉಂಗುರವನ್ನು ತಗೊಂಡ್ಲು, ಹನುಮಂತ ದೇವರು ಕೈ ಮುಗಿದ್ರಂತೆ. ವಾಪಸ್ ಕೊಡು ಅಂತ ಕೇಳಿದ್ದಲ್ಲ, ರಾಮದೇವರು ಹೇಳೋ ಇಲ್ಲ. ನಾವು ಡೊನೇಷನ್ ಕೊಟ್ಟರೆ ರಿಸಿಪ್ಟ್ ಕೊಡಬೇಕಾ ಬೇಡ? ಹನುಮಂತ ದೇವರು ಉಂಗುರ ಮುದ್ರೆಯ ಉಂಗುರ ಕೊಟ್ಟರೆ ಅದು ಮುಟ್ಟಿತು ಅಂತ ಉತ್ತರ ಕೊಡಬೇಕಾ ಬೇಡ? ರಾಮದೇವರು ತಿಳ್ಕೊಳ್ಳೋದಿಲ್ವಾ? ಹನುಮ ಹಾರುವ ಗಲಾಟೆಯಲ್ಲಿ ಎಲ್ಲಿ ಸಮುದ್ರಕ್ಕೆ ಹಾಕಿದ್ನೋ ಏನೋ ಗೊತ್ತಿಲ್ಲ ಅಂತ ಚಿಂತನೆ ಮಾಡಬಾರ್ದಲ್ಲ. ರಾಮ ತಿಳ್ಕೊಳ್ಳೋದಿಲ್ಲ, ಸರ್ವಜ್ಞ. ಆದರೂ ಒಂದು ವಿಶ್ವಾಸಕ್ಕೆ ಆ ಪ್ರಾಪ್ತಿ ಪತ್ರ ಬೇಕಲ್ಲ. ಮುಟ್ಟಿಸಿದ ಹನುಮ ಸೀತೆಗೆ ಮುಟ್ಟಿಸಿದ, ಸೀತೆ ಸಿಕ್ಕಿದ್ಲು, ಸೀತೆನೇ ಇದನ್ನು ಸ್ವೀಕರಿಸಿದ್ದಾಳೆ. ಸೀತೆ ಅಂತ ಯಾವುದೋ ಒಂದು ಹುಡುಗಿಗೆ ಕೊಟ್ಟು ಬಂದಿದ್ರೆ ಅದು ಬೇರೆ ಕಪಿ ಮರ್ಕಟ ಗೊತ್ತಾಗದೆ ಯಾರಿಗೋ ಕೊಡ್ಬೇಕಾದನ್ನು ಯಾರಿಗೋ ಕೊಟ್ಟು ಏನೇನೋ ತೊಂದರೆ ಮಾಡಿಕೊಂಡಿದ್ರೆ ಉತ್ತರ ಕೊಡ್ಬೇಕಲ್ಲ. ಹನುಮದೇವರು ಕೈ ಮುಗಿದ್ರಂತೆ. ಸೀತಾದೇವಿಗೆ ಗೊತ್ತಾಯ್ತು, ಹನುಮ ಚಿಂತೆ ಮಾಡಬೇಡ, ರಿಸಿಪ್ಟ್ ಕೊಡ್ತೇನೆ ಅಂತ ಹೇಳಿದರು. ಅಲ್ಲಿಂದ ಇದೆ ನೋಡಿ, ಕೊಟ್ಟರೆ ನಂಬಿಕೆಯ ಪತ್ರ ಕೊಡುವಂತಹದ್ದು. ಸೀತಾದೇವಿ ತನ್ನ ಗಂಟು ಬಿಚ್ಚಿದ್ಲಂತೆ. ಹನುಮ ತನ್ನ ಗಂಟನ್ನು ಬಿಚ್ಚಿ ಹೇಗೆ ಉಂಗುರವನ್ನು ಕೊಟ್ಟ, ಸೀತಾದೇವಿ ಅದು ಎಲ್ಲಿಯೋ ವಸ್ತ್ರದ ಒಳಗೆ ಮುಚ್ಚಿಟ್ಟಿರ್ತಕ್ಕಂತಹದ್ದು, ಆ ಮುಡಿಯನ್ನು ಅಲಂಕರಿಸತಕ್ಕಂತಹ ಚೂಡಾಮಣಿ, ಅದನ್ನು ತೆಗೆದು ಹನುಮನ ಕೈಯಲ್ಲಿ ಕೊಟ್ಟರು. ನಮ್ಮ ಆಚಾರ್ಯರು ಬಹಳ ಚಂದವಾಗಿ ಹೇಳ್ತಾರೆ, ರಾವಣ ಕದ್ದು ತಂದದ್ದು ಸೀತೆಯ ಪ್ರತಿಕೃತಿ ಮಾತ್ರ, ಒರಿಜಿನಲ್ ಸೀತೆ ಅಲ್ಲ. ಕೈಲಾಸದಲ್ಲಿ ಶಿವಪಾರ್ವತಿಯರಿಂದ ಅರ್ಚಿತವಾಗಿ ಅಲ್ಲಿಯೇ ಮೆರೀತಾ ಇದ್ದಾಳೆ ಸೀತಾದೇವಿ, ಮೂಲ ಅಲ್ಲೇ ಇದೆ. ಇಲ್ಲಿ ಬಂದದ್ದು ಸೀತೆಯ ಪ್ರತಿಕೃತಿ. ಚೂಡಾಮಣಿ ಇಲ್ಲಿ ಎಲ್ಲಿದೆ? ಚೂಡಾಮಣಿ ಮೂಲ ವಿಗ್ರಹದಲ್ಲಿದೆ, ಸೀತಾದೇವಿ ಮೂಲ ರೂಪದಲ್ಲಿದೆ, ಕೈಲಾಸದಲ್ಲಿದೆ. ಇಲ್ಲೆಲ್ಲಿದೆ ಚೂಡಾಮಣಿ? ಅದಕ್ಕೆ ಆಚಾರ್ಯರು ಒಂದು ನಿರ್ಣಯ ಕೊಟ್ಟಿದ್ದಾರೆ, ಭೂಷಣಾನಿ ದ್ವಿಧಾಭೂತ್ವ ತಾನೇವಾಸ ತಥೈವ ಚ. ಆ ಸೀತಾದೇವಿಯ ಆಭರಣಗಳು ಇಮ್ಮಡಿ ಆಯ್ತಂತೆ. ಒಂದು ಆಭರಣಗಳು, ಆ ವಸ್ತ್ರ, ಅದೆಲ್ಲ ಕೈಲಾಸಕ್ಕೆ ಹೋದ ಸೀತಾದೇವಿ ಧರಿಸಿದ್ರು. ಇನ್ನೊಂದು ಸೆಟ್ ಇತ್ತು ನೋಡಿ, ಅದು ಪ್ರತಿಕೃತಿಯ ಜೊತೆಗೂ ಬಂತು. ಅದನ್ನು ಸೀತಾದೇವಿ ಆ ಬಟ್ಟೆಯಲ್ಲಿ ಸುತ್ತಿಟ್ಟಿದ್ಲು, ಮುಡಿಯಲ್ಲಿ ಮುಡಿಯಲಿಲ್ಲ. ಅದನ್ನು ಹನುಮನ ಕೈಯಲ್ಲಿ ಕೊಡ್ತಾಳೆ, ರಾಮನಿಗೆ ಇದನ್ನು ಮುಟ್ಟಿಸು, ರಾಮ ಇದನ್ನು ಗುರುತಿಸ್ತಾನೆ ಅಂತ ಸೀತಾದೇವಿ ಕೊಟ್ರಂತೆ. ತನ್ನ ತಲೆಯಲ್ಲಿ ಮುಡಿಯುವ ಆಭರಣವನ್ನು ಹನುಮನ ಕೈಯಲ್ಲಿ ಕೊಟ್ಟು ಸೀತಾದೇವಿ ತನ್ನ ತಲೆಯೊಳಗೆ ಏನಿತ್ತು ಅದನ್ನು ಈ ಚೂಡಾವಣೆಯಲ್ಲಿ ತುಂಬಿಸಿ ನಿನ್ನ ಕೊಟ್ಟಿದ್ದಾಳೆ. ರಾಮ ತನ್ನ ಕೈಯಲ್ಲಿದ್ದ ಅನುಗ್ರಹವನ್ನು ಉಂಗುರದ ಮೂಲಕ ಸೀತಾದೇವಿಗೆ ಮುಟ್ಟಿಸಿದ್ರೆ ಸೀತಾದೇವಿ
ತನ್ನ ಮನಸ್ಸಿನಲ್ಲಿದ್ದಂತಹ ಭಾವವನ್ನೆಲ್ಲ ಆ ಚೂಡಾಮಣಿಯಲ್ಲಿ ಇಟ್ಟು ರಾಮನಿಗೆ ಸಮರ್ಪಣೆ ಮಾಡಲಿಕ್ಕೋಸ್ಕರ ಕೊಟ್ಲಂತೆ. ಎಂತಹ ರಾಮ, ಎಂತಹ ಸೀತೆ, ನಾವು ಚಿಂತನೆ ಮಾಡಬೇಕಾಯ್ತು. ಹನುಮಂತ ದೇವರು ಸೀತಾದೇವಿಗೆ ಕೈ ಮುಗಿದರು, ನಮಸ್ಕಾರ ಮಾಡಿದರು, ಕೇಳಿದ್ರಂತೆ ಸೀತಾದೇವಿ ಹತ್ರ, ಅಮ್ಮ ನೀನು ಬರ್ತೀ ಅಂತಾದರೆ ನಾನು ಕರ್ಕೊಂಡು ಹೋಗ್ತೇನೆ. ಹೇಗೆ ಕರ್ಕೊಂಡು ಹೋಗ್ತಿ ಹನುಮ? ಬೃಹದಾಕಾರದ ರೂಪವನ್ನು ಸ್ವೀಕಾರ ಮಾಡಿದ್ರಂತೆ. ಅಮ್ಮ ಹೆಗಲ ಮೇಲೆ ಕೂಡಿ ಸಮುದ್ರ ಹಾರಿ ರಾಮನ ಹತ್ತಿರ ನಿಮ್ಮನ್ನು ಮುಟ್ಟಿಸ್ತೇನೆ. ಯಾಕಂದರೆ ಸೀತಾದೇವಿಗೆ ಸಂಶಯ ಪಡುವ ಸ್ಥಿತಿ ಇಲ್ಲ, ರಾಮದೇವರ ಉಂಗುರವನ್ನು ಸ್ವೀಕಾರ ಮಾಡಿದಾಳೆ, ರಾಮಂದೇ ಉಗ್ರ ಅವಳಿಗೆ ಗೊತ್ತು. ಹಾಗಾಗಿ ಹನುಮಂತೇವರು ಹೇಳುವಾಗ ಸೀತಾದೇವಿಗೆ ಮುಜುಗುರಾಯ್ತಂತೆ. ಏನು ಹೇಳಬೇಕು, ಏ ಪರಪುರುಷರೊಟ್ಟಿಗೆ ನಾನು ಹೇಗೆ ಬರಲಿ, ಹೇಳಲಿಕ್ಕಾಗುತ್ತಾ? ರಾಮದೇವರೇ ಹನುಮನನ್ನು ಪರಪುರುಷ ಅಂತ ಮಾಡಲಿಲ್ಲ, ತನ್ನವನೇ ಅಂತ ಮಾಡಿ ಅಷ್ಟು ವಿಶ್ವಾಸದಲ್ಲಿ ಸೀತಾದೇವಿಗೆ ಏಕಾಂತದಲ್ಲಿ ಮುಟ್ಟಿಸಬೇಕಾದ ಉಂಗುರವನ್ನು ಕಳಿಸಿದ್ದಾನೆ ಅಂತಂದರೆ ಸಂಶಯ ಮಾಡೋದಾದರೂ ಹೇಗೆ? ಸೀತಾದೇವಿ ಎಷ್ಟು ನಾಜುಕಾಗಿ ಉತ್ತರ ಕೊಡ್ತಾರೆ ಸೀತಾದೇವಿ. ನೋಡು ಹನುಮ, ಸ್ವಲ್ಪ ಆಲೋಚನೆ ಮಾಡು, ಇದು ರಾಕ್ಷಸರ ಊರು, ನೀನು ಹೊತ್ಕೊಂಡು ಹೋಗುವಾಗ ಎಲ್ಲಿಯಾದರೂ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿಟ್ರೆ, ನೀನು ಯುದ್ಧ ಮಾಡುವಾಗ ನನ್ನ ಕತೆ ಏನಾಗ್ಬೇಕು ಹೇಳು? ಈಗ ಸ್ವಲ್ಪ ಉಸಿರಾಡ್ಲಿಕ್ಕಾದರೂ ಬಿಡ್ತಾನೆ ರಾವಣ, ಜೀವ ತೆಗೆದು ಬಿಡ್ತಾನೆ. ರಾಮನಿಗೆ ಏನು ಹೇಳ್ತಿ, ಹೌದಲ್ವಾ? ಹನುಮನಿಗೆ ಅನ್ನಿಸ್ತು, ಎಷ್ಟು ಚೆನ್ನಾಗಿ ಉತ್ತರ ಕೊಟ್ಟಿ ಸೀತಾದೇವಿ. ಸೀತಾದೇವಿ ಮುಂದುವರಿಸಿ ಹೇಳ್ತಾಳೆ, ನೀನು ಸಮುದ್ರ ಹಾರ್ತಿ, ಹಾರುವಾಗ ಎಲ್ಲಿಯಾದರೂ ಸ್ಲಿಪ್ ಆದರೆ, ಸಮುದ್ರಕ್ಕೆ ಬಿದ್ದರೆ ನೀನು ರಾಮನಿಗೆ ಏನು ಉತ್ತರ ಕೊಡ್ತಿ? ಯಾರೋ ಒಬ್ರು ದಂಪತಿ ಪೂಜೆಗೆ ಕರೆದಿದ್ರಂತೆ, ಮನೆಯವರನ್ನು ಕರ್ಕೊಂಡು ಬನ್ನಿ ಅಂತ ಜವಾಬ್ದಾರಿ ಅವರಿಗೆ ಕೊಟ್ಟರು, ಬೈಕಲ್ಲಿ ಕೂಡಿಸಿ ಕರ್ಕೊಂಡು ಬಂದಿದ್ದಾರೆ. ಮನೆಯಲ್ಲಿ ಇಳಿದ್ರು, ಯಜಮಾನ ಕೇಳಿದ, ನೀನು ಒಬ್ಬರೇ ಬಂದ್ರಿ, ಮನೆಯವರನ್ನು ಯಾಕೆ ಕರ್ಕೊಂಡು ಬರಲಿಲ್ಲ ಅಂತ. ಹಿಂದೆ ನೋಡ್ತಾನೆ, ಮನೆಯವರಿಲ್ಲ, ಎಲ್ಲೋ ಹಂಸದಲ್ಲಿ ಡಮ್ ಅಂತ ಬಿದ್ದುಬಿಟ್ಟಿದ್ದಾನೆ. ಕೊನೆಗೆ ಫೋನ್ ಮಾಡಿದ್ರೆ ಬೈತಾ ಇದ್ದಾರೆ, ಸಹಸ್ರನಾಮಾವಳಿ ಆಗ್ತಾ ಇದ್ರು, ಬಿದ್ರು ನಿಮ್ಗೆ ಗೊತ್ತಾಗಿಲ್ಲ ನೀವು ಎಂತ ಗಂಡ, ಗಂಡಾಂತರಕ್ಕೆ ಬಿದ್ರು ಹೆಂಡತಿಯನ್ನು ಕರ್ಕೊಂಡು ಬರ್ಲಿಕ್ಕೆ ಆಗ್ಲಿಲ್ಲ. ಕೆಲವು ಸಲ ಹಾಗೆ ಆಗ್ತದೆ ನೋಡಿ. ಸೀತಾದೇವಿ ಅವತ್ತೇ ಅದನ್ನು ಹೇಳಿದ್ರು, ಬೆನ್ನ ಮೇಲೆ ಕುಡಿಸ್ಕೊಂಡು ಹೋಗುವಾಗ ಎಲ್ಲಿಯಾದರೂ ಬಿದ್ದರೆ ರಾಮನಿಗೇನು ಉತ್ತರ ಕೊಡ್ಲಿಕ್ಕೆ ಸಾಧ್ಯ? ಹನುಮ ಹೇಳಬೇಕು, ನೀವು ಹೇಳಿ ಸತ್ಯ ಅಮ್ಮ, ಬೇಡ, ಸೀತಾದೇವಿ ಹೇಳಿದ ಮಾತು ಹಾಗೆ, ರಾವಣ ಹೇಳ್ಕೊಂಡು ಬಂದಿದ್ದಾನೆ, ರಾಮ ಬಂದು ಕರ್ಕೊಂಡು ಹೋಗ್ಬೇಕು, ಇದು ಸೀತಾದೇವಿಯ ಒಳಗಿನ ನಿಶ್ಚಯ. ನಮ್ದಾದ್ರೆ ಹೇಗಾದ್ರೂ ಸರಿ ಇಲ್ಲಿಂದ ಕದ್ದು ಮುಚ್ಚಿ ಹೋಗು ಅಂತ ಇರ್ತದೆ. ಸೀತಾದೇವಿಗೆ ಅದು ಇಷ್ಟ ಆಗಲಿಲ್ಲ. ರಾಮನ ಮಹಿಷಿ, ವೀರನಾದ ರಾಮ, ವೀರ ಮರ್ಯಾದೆಯಿಂದ ಅದನ್ನು ಕರ್ಕೊಂಡು ಹೋಗ್ಬೇಕು ಅನ್ನೋದನ್ನು ಸೀತಾದೇವಿ ಹನುಮನ ಮುಂದೆ ಹೇಳಿದಾಗ ಹನುಮಂತ ದೇವರು ಎಂತಹ ರಾಮ, ಎಂತಹ ಸೀತೆ, ರಾಮನಿಗೆ ಅನುಗುಣವಾದ ಅಪರೂಪದ ಜೋಡಿ ಇದು ಅಂತ ಚಿಂತನೆ ಮಾಡಿ ಹನುಮಂತ ದೇವರು ಹೊರಡ್ತಾರೆ. ಇಡೀ ಲಂಕೆ ಪುಡಿ 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 ಮಾಡ್ತಾರೆ. ಅಶೋಕ ವನಿಕೆ ಅದು, ಶೋಕ ಇಲ್ಲದ ವನಿಕೆಗೆ ಶಾಕ್ ಕೊಟ್ಟ, ಶೋಕ ಕೊಟ್ಟ, ರಾವಣನಿಗೆ ಸುದ್ದಿ ಮುಟ್ಟಿತು. ರಾವಣ ಸೇನೆಯನ್ನು ಕಳಿಸ್ತಾನೆ, ಮಗನನ್ನು ಕಳಿಸ್ತಾನೆ, ಮಗನನ್ನು ಕಳಿಸ್ತಾನೆ. ಇದು ರಾಮಾಯಣ ಹೇಳುವಂತಹದ್ದು. ಇದು ರಾಮದೇವರು ಏನು ಹೇಳಿದರು ಅಷ್ಟು ಮಾಡಿದರು. ಇದು ಒಬ್ಬ ಸಾಮಾನ್ಯ ಭೃತ್ಯ ಮಾಡಬಹುದಾದದ್ದು, ಉತ್ತಮನಾದ ಭೃತ್ಯ ಯಜಮಾನ ಏನು ಹೇಳಿರ್ತಾನೆ ಅಷ್ಟೇ ಅಲ್ಲ, ಯಜಮಾನನ ಮನಸ್ಸಲ್ಲಿ ಏನು ಇರ್ತದೆ ಅದನ್ನು ಊಹೆ ಮಾಡಿ ಮಾಡುವವ ನಿಜವಾದ ಭೃತ್ಯ. ಹಾಗಾಗಿ ರಾಮನ ಕಡೆಯಿಂದ ಬಂದ ಹನುಮ, ರಾಮ ಅಂದರೆ ಹೇಗಿರ್ತಾನೆ ಅದನ್ನು ತೋರಿಸಿದ ದೊಡ್ಡ ಸಾಧಕ, ಸಾಧಕೋತ್ತಮ ಅನ್ನೋದನ್ನು ಈ ಸುಂದರಕಾಂಡ ಚಿತ್ರಿಸಿದೆ. ಮುಂದಿನ ಭಾಗ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಪ್ರವಚನದಲ್ಲಿ ಕೃಷ್ಣ ಅರ್ಪಣೆ.